ಮತ್ತೊಂದು ಸಲ ಶಾಲೆಗಳ ಪುನರಾರಂಭದ ಚರ್ಚೆ ಶುರುವಾಗಿದೆ. ಕೊರೋನಾ ಕಾಲದಲ್ಲಿ ಎರಡನೆಯ ಸಲ ಸರ್ಕಾರ, ಅದರಲ್ಲೂ ಶಿಕ್ಷಣ ಇಲಾಖೆ, ಅಭಿಪ್ರಾಯ ಪಡೆದುಕೊಳ್ಳೋದಕ್ಕೆ ಹೊರಟಿದೆ. ಮೊದಲನೇ ಸಲದ ಅಭಿಪ್ರಾಯದಲ್ಲಿ ಶಾಲೆಗಳನ್ನು ಕೇಳಿದ್ರು, ಶಾಲೆಗಳಿಗೆ ಹೇಳಿದ್ರು ಪೋಷಕರನ್ನು ಕೇಳಿ ಅಂತ. ಈ ಸಲ ಶಾಸಕರು ಮತ್ತು ಸಚಿವರ ಅಭಿಪ್ರಾಯ, ಶಾಸಕರು ಮತ್ತು ಸಚಿವರ ಅಭಿಪ್ರಾಯ. ಇಂಥ ಯೋಚನೆಗಳೆಲ್ಲ ಯಾಕೆ ಬರ್ತಾ ಇವೆ ಈ ಟೈಮ್ನಲ್ಲಿ ನಿಮಗೆ ಅನ್ನೋದು ನಮ್ಮ ಪ್ರಶ್ನೆ. ಶಾಲೆ ಶುರು ಮಾಡೋದಕ್ಕೆ, ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಬರೋದಕ್ಕೆ ಈಗ ಸರಿಯಾದ ಕಾಲ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂದರೆ ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮೊದಲು ವಿಧಾನಸಭೆಯಲ್ಲಿ ಕೂತ್ಕೊಂಡು ಒಂದು ಅಧಿವೇಶನವನ್ನು ಪೂರ್ಣ ಪ್ರಮಾಣವಾಗಿ ಮಾಡಿ ಆ ಅಧಿವೇಶನ ಮಾಡೋದಕ್ಕೆ ಎಂತೆಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತೀರೋ ಆ ಎಲ್ಲ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಶಾಲೆಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರ ಮಾತ್ರ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಬಿಡಿ ಅನ್ನೋದು ನಮ್ಮ ಅಭಿಪ್ರಾಯ, ಪೋಷಕರ ಅಭಿಪ್ರಾಯ. ಪೋಷಕರಂತೂ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಕಳಿಸೋದಿಲ್ಲ ನಾವೀಗ, ಮಕ್ಕಳನ್ನು ಕಳಿಸೋ ಸಾಧ್ಯತೆನೇ ಇಲ್ಲ ಅಂತ. 20 ನಿಮಿಷ ಈ ವಿಷಯದ ಮೇಲೆ ಡಿಬೇಟ್ ಮಾಡದೆ, ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಇಬ್ಬರು ಇದ್ದಾರೆ ನಮ್ಮ ಜೊತೆಗೆ, ಅವರ ಸ್ಟ್ಯಾಂಡ್ ಬಗ್ಗೆ ನನಗೆ ಕನ್ಫ್ಯೂಷನ್ ಇದೆ. ಅವರು ಈಗಲೇ ಶಾಲೆಗಳನ್ನು ಓಪನ್ ಮಾಡುವುದರ ಪರವಾಗಿದ್ದಾರೆ, ವಿರುದ್ಧವಾಗಿದ್ದಾರೆ? ಡಾಕ್ಟರ್ ಸುಪ್ರೀತ್, ಸುಪ್ರೀತ್, ನಾವು ಹೇಳೋ ಮಾತೆಲ್ಲ ನೀವೇ ಹೇಳ್ಬಿಡ್ತಾ ಇದ್ದೀರಾ ಸರ್. ಅಲ್ಲ ಅಭಿಪ್ರಾಯ ಕೇಳ್ತಾ ಇದ್ದೀರಾ, ಈಗ ಇರುವ ಪ್ರಶ್ನೆ, ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ ಸರ್. ಒಂದೇ ನಿಮಿಷ, ದಿಸ್ ಇಸ್ ಅನ್ ಒಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್. ಎಸ್ ನೋ ಕಾಂಟ್ ಸೇ, ಯು ಗಿವ್ ಲೀಡ್ ವಿ ವಿಲ್ ಆನ್ಸರ್. ಎಸ್ ನೋ ಕಾಂಟ್ ಸೇ, ಶಾಲೆ ಶುರುವಾಗಬೇಕಾ? ನನ್ನ ಆಫ್ ದೀಸಿಗೆ ಬರ್ತೀನಿ, ಯಾಕೆ ಗೊತ್ತಾ? ನನ್ನ ಆಫ್ ದೀಸಿಗೆ ಬರ್ತೀನಿ ಯಾಕೆ ಅಂದ್ರೆ, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಸರ್ಕಾರ ಎಡಗೊಡ್ಲೇಬಾರ್ದು ಸರ್. ಅವ್ರದ್ದು ಏನ್ ಸ್ಪಷ್ಟ ನಿಲುವಿದೆ, ಮಾಡ್ಬೇಕು ಯಾಕೆ ಸರ್ ಅಲ್ಲೆಲ್ಲ? ಸರ್, ಶಿಕ್ಷಣ ತಜ್ಞರು ಅಂತ ಯಾರನ್ನ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ? ಬರೀ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಲೈಕ್ ಹೊಡ್ಸ್ಕೊಳ್ಳೋರ್ನೇ ಶಿಕ್ಷಣ ತಜ್ಞರು ಇಟ್ಕೊಂಡಿದಾರಲ್ಲ. ಸಿಸ್ಟಮ್ ಅಲ್ಲಿ ಇರೋ ಶಿಕ್ಷಣ ತಜ್ಞರನ್ನ ಜೊತೆಗೆ ಇಟ್ಕೊಳ್ಳಿ. ನಾವೇನ್ ಇವತ್ತೇ ಮಾಡಿ ನಾಳೆ ಮಾಡಿ ಅಂತ ಯಾರು ಏನ್ ಒತ್ತಾಯ ಮಾಡ್ತಾ ಇಲ್ಲ ಸರ್. ಪ್ರಶ್ನೆ, ಮಕ್ಕಳ ಶಾಲೆ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ಜೀವನಕ್ಕೂ ಕೂಡ ಸರ್ಕಾರ ಒಂದು SOP ತರಬೇಕು, ಜೀವಕ್ಕೂ ತರಬೇಕು. ನನ್ನ ಪ್ರತಿವಾದ ಸರ್, ಅದ್ರ ಜೊತೆಗೆ ಶಿಕ್ಷಕರ ಜೀವನ ಮತ್ತು ಜೀವಕ್ಕೂ ಕೂಡ ಒಂದು SOP, ಒಂದು ರೂಪುರೇಷನ ದಯವಿಟ್ಟು ಸರ್ಕಾರ ತಂದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ. ಇದು ಒಂದೇ ಕಣ್ಣಲ್ಲಿ ಎಲ್ರು ಇದು ಮಾಡೋದು ಬೇಡ ಸರ್, ಒಂದೇ ತಕ್ಕಡಿಗೆ ಹಾಕೋದು ಬೇಡ. ಎಲ್ರಿಗೂ ಆಗ್ಲಿ, ಏನು ಒಳ್ಳೇದಾಗಬೇಕಾ? ಎಲ್ರಿಗೂ ಒಳ್ಳೇದಾಗ್ಲಿ, ಒಬ್ರು ಕೆಟ್ಟದಾಗಿ ಒಬ್ರದ್ದು ಒಳ್ಳೇದಾಗ್ಲಿ ಅಂತ ನಾನೇನು ಹೇಳ್ತಾ ಇಲ್ವಲ್ಲ. ನೀವು ಆಬ್ಜೆಕ್ಟಿವ್ ಟೈಪ್ ನನ್ ಕೇಳಕ್ ಆಗದೇ ಇಲ್ಲ. ಮಾಡಿ ಅಂತ ನಾಳೆಯಿಂದ ಹೇಳಿದ್ರೆ ಯಾರು ರೆಡಿ ಇಲ್ವಲ್ಲ, ತಕ್ಷಣ ಹೆಂಗೆ ರೆಡಿ ಆಗಿದೆ? ಮಾಡಬಾರ್ದು ಅನ್ನೋ ನಿಮ್ಮ ಅಭಿಪ್ರಾಯ? ಮಾಡೋದಾದ್ರೆ ಒಂದ್ ನಿಮಿಷ ಸರ್, ಮಾಡೋದಾದ್ರೆ ಇನ್ ಕೇಸ್ ಮಾಡ್ಲೇಬೇಕು ಅಂತ ಸರ್ಕಾರದ ನಿಲುವಾದ್ರೆ, ಹೈಯರ್ ಕ್ಲಾಸಸ್ ದಟ್ ಟು ನಾಟ್ ಈವನ್ 8th ಸ್ಟ್ಯಾಂಡರ್ಡ್, 9th, 10th, 11th and 12th ಸರ್. ಫಸ್ಟ್ 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ಮಕ್ಕಳು CET ಬರೀತಾರೆ, NEET ಬರೀತಾರೆ. ಅವ್ರಿಗೆಲ್ಲ ಬರೀ ಆನ್ಲೈನಲ್ಲಿ ಆ ಡಿಫ್ರೆನ್ಸಿಯೇಷನ್ನು, ಕ್ಯಾಲ್ಕುಲಸ್ ಇವೆಲ್ಲ ಪೂರ್ತಿ ಸಂಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಕನ್ಫ್ಯೂಷನ್ ಇದೆ ಸರ್, ಹೋದ ವರ್ಷ ಪಾಸ್ ಮಾಡ್ದಂಗೆ ಈ ವರ್ಷ ಪಾಸ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಸರ್ ಒಂದ್ ನಿಮಿಷ, ಅದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನ ಸರ್ಕಾರ ನೋಡ್ರಪ್ಪ ಈ ತರ ಅಲ್ಲ ಹೀಗೆ ಅಂತ ನಿಮ್ಮ ಮಾಧ್ಯಮದಲ್ಲೂ ಕೂಡ ಮುಂಚೆನೂ ಕೂಡ ಹೇಳಿದ್ದೀನಿ ಸರ್. ಇಷ್ಟೇ ಆಗೋದಾದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ದಿಸ್ ಇಸ್ ದಿ ರೈಟ್ ಟೈಮ್, ಲೆಟ್ ದೆಮ್ ಚೇಂಜ್ ದಿ ಅಕಾಡೆಮಿಕ್ ಇಯರ್ ಫ್ರಮ್ ಜಾನ್ವರಿ ಟು ಡಿಸೆಂಬರ್. ಎಲ್ಲ ಇದೆಲ್ಲದಕ್ಕೂ ಒಂದು ತೆರೆ ಬಿದ್ದೋಗುತ್ತೆ. ನೋ ಡಿಬೇಟ್, ನೋ ಕ್ಯಾಲ್ಕುಲೇಷನ್ಸ್, ನಥಿಂಗ್. ಜಾನ್ವರಿ ಟು ಡಿಸೆಂಬರ್ ಎಲ್ಲ 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 ರಾಷ್ಟ್ರದಲ್ಲೂ, ಮುಂದುವರೆದ ರಾಷ್ಟ್ರದಲ್ಲೆಲ್ಲ ಜಾನ್ವರಿ ಟು ಡಿಸೆಂಬರ್ ಇದೆ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಗೊಂಬಂದಿದ್ದಾರೆ ಅದೇ ರೀತಿನಲ್ಲಿ. ಇವಾಗ ವೈ ಕ್ಯಾಂಟ್ ದೇ ಡೂ ಇಟ್ ಫ್ರಮ್ ಜಾನ್ವರಿ ಟು ಡಿಸೆಂಬರ್? ಎಲ್ಲ ಮಕ್ಕಳು ಸೇಫ್ ಆಗ್ತಾರೆ. ಸೆಕೆಂಡ್ ವೇವ್ ಇನ್ ಡ್ಯೂರಿಂಗ್ ದಿ ನವಂಬರ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೂಡ ಮುಗ್ದೋಗುತ್ತೆ. ಲೆಟ್ ದಮ್ ಡೂ ಇಟ್ ಫ್ರಮ್ ಜಾನ್ವರಿ ಟು ಡಿಸೆಂಬರ್. ಸದ್ಯಕ್ಕೆ ಆಗೋದು ಬೇಡ, ಬೇಡ ಬಿಡಿ, ನಿಮ್ಮ ಆಬ್ಜೆಕ್ಟಿವ್ ಟೈಪ್ಗೆ ಬರೋದಾದ್ರೆ. ಇಲ್ಲ ಅಜಿತ್, ಒಂದೇ ನಿಮಿಷ, ಸರ್ಕಾರ ಜನವರಿ ಟು ಡಿಸೆಂಬರ್ ಎಜುಕೇಶನ್ ಇಯರ್ ಮಾಡ್ತೀವಿ, ಫೀ ಜನವರಿಯಲ್ಲಿ ಕಟ್ಕೊಳ್ಳೋದು. ಪೇಪರ್ ಬರೀ ನೀವು ಕೊಡ್ತೀರಿ, ನಾವ್ ಯಾಕೆ ಕೊಡಬಾರ್ದು ಅಂತ ಒಂದು ಟ್ರೈ ಮಾಡಿದೆ. ಡಾಕ್ಟರ್ ಸುಪ್ರೀತ್ ಅವರೇ ಹಂಗಿದ್ರೆ ಸರ್ಕಾರ, ಅಲ್ಲ ಸರ್ಕಾರ, ಸರ್ಕಾರ ಜನವರಿಯಿಂದ ಡಿಸೆಂಬರ್ ತನಕ ಎಜುಕೇಶನ್ ಇಯರ್ ಮಾಡ್ತೀವಿ, ಫೀಸ್ ಎಲ್ಲರೂ ಜನವರಿಯಲ್ಲಿ ಕೊಟ್ಕೊಳ್ಳಿ ಅಂದ್ರೆ ಓಕೆನಾ? ಇವತ್ತಿನ ದಿವಸ ಸರ್ ನಿಂತಿರ್ತಕ್ಕಂತ ವೆಹಿಕಲ್ ಇರಬಹುದು ಅಥವಾ ಏನು ಲೋನ್ಸ್, ಸರ್ ಲೋನ್ಸ್ ಒಂದ್ ನಿಮಿಷ, ಅಗೇನ್ ದೇರ್ ಇಸ್ ಅ ಬಿಗ್ ಕನ್ಫ್ಯೂಷನ್.
ಲೋನ್ಸ್ ಅನ್ನ ಶಿಕ್ಷಣ ಸಂಸ್ಥೆಯವರು ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಅಂತ ಏನಾದರೂ ತಗೊಂಡಿದ್ರೆ ಅಂಥ ಶಿಕ್ಷಣ ಸಂಸ್ಥೆಗಳಿಗೆ ಅಂಥ ಲೋನ್ಸನ್ನ ಮಾತ್ರ ಒಂದು ತಜ್ಞರ ಕಮಿಟಿ ಬೇಕಾದ್ರೆ ಫಾರಂ ಮಾಡಿಬಿಟ್ಟು ಅಂಥದಕ್ಕೆ ಮಾತ್ರ ಮೊರೆಟೋರಿಯಮ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ನಾನೇನು ಒಬ್ಬರದ್ದು ಇಬ್ಬರದ್ದು ಅಂತ ಹೇಳ್ತೀನಿ, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಅದೊಂದು ಮೊರೆಟೋರಿಯಮ್ನ ಕೊಡೋದಾದರೆ ಬಹುಶಃ ಎಲ್ಲ ಶಿಕ್ಷಣ ಸಂಸ್ಥೆಯವರು ಅದಕ್ಕೋಸ್ಕರ ಒಪ್ಕೊಳ್ತಾರೆ. ಮತ್ತೆ ಇವತ್ತಿನ ದಿವಸ ಸರ್ BWSSB ಅವರು ಮಾರಲ್ ಆಫ್ ದ ಸ್ಟೋರಿ ಡಾಕ್ಟರ್ ಸುಪ್ರೀತ್ ಅವರು ಹೇಳೋದು, ಬೇಕಿದ್ರೆ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ, ಜನವರಿಯಿಂದ ಡಿಸೆಂಬರ್ ತನಕ ಎಜುಕೇಷನ್ ಇಯರ್ ಅಂತ ಮಾಡಿಬಿಡಿ, ಮಾರ್ಚ್ ಇಂದ ಏಪ್ರಿಲ್ ತನಕ ಈಗೇನಿದೆಯಲ್ಲ ಅದನ್ನ ಬದಲು ಮಾಡಿ ಜನವರಿಯಿಂದ ಡಿಸೆಂಬರ್ ತನಕ ಮಾಡಿಬಿಡಿ ಅಂತ. ಖಂಡಿತ ಮಾಡಬಹುದು ಸರ್. ಹಾಗೆ ಮಾಡಬಹುದು ಅನ್ನೋದಾದ್ರೆ ಫೀ ಜನವರಿಯಲ್ಲಿ ಕೊಟ್ಟರೆ ಓಕೆನಾ ಅಂದ್ರೆ ಮತ್ತೆ ಕಂಡೀಷನ್ ಸಪ್ಲೈ ಅಂತ ಆಗುತ್ತೆ ಅವಾಗ. ಶಶಿಕುಮಾರ್ ಅವರೇ, ಶಶಿಕುಮಾರ್ ಅವರು ಈಗ ನನ್ನ ನಿಲುವು ಆದರೆ ಪೂರ್ವ ಪ್ರಾಥಮಿಕ ಸತ್ತೋಗಿದೆ, ಇನ್ನು ಎದ್ದೇಳಲ್ಲ ಸದ್ಯಕ್ಕೆ, ಇನ್ನೂ ಒಂದೂವರೆ ವರ್ಷ ಆಗೋದೂ ಇಲ್ಲ. ಯಾವುದೇ ಕಾರಣಕ್ಕೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಸತ್ತೋಗಿದೆ ಅನ್ನೋ ಮಾತು ಹೇಳಬೇಡಿ. ಟೋಟಲ್ ಕೊಲ್ಯಾಪ್ಸ್. ಈ ಶಾಲೆ ಅನ್ನೋ ವ್ಯವಸ್ಥೆನೇ ಇಲ್ಲದೆ ಭಾರತದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು. ಶಶಿಕುಮಾರ್ ಅವರೇ, ಕೊಲ್ಯಾಪ್ಸ್ ಆಗಿದೆ, ಸತ್ತೋಗಿದೆ, ಶಾಲೆಗಳು ಬಂದ್ ಆಗಿರುವ ಕಾರಣಕ್ಕಾಗಿ ಮುಚ್ಚಿಬಿಟ್ಟು ಕೇಳಿ. 1857 ನಂತರ ಈ ಸಿಸ್ಟಮ್ ಬಂದಿದ್ದು ಸರ್, ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಹುಟ್ಟಿಸಿದೆ ಈ ದೇಶ, ದೊಡ್ಡ ದೊಡ್ಡ ತಜ್ಞರನ್ನು ಹುಟ್ಟಿಸಿದೆ ಈ ದೇಶ. ಟೋಟಲ್ ಆಗಿ ಪ್ರಾಥಮಿಕ ಮತ್ತು ಪ್ರಾಥಮಿಕ ಸತ್ತೋಗಿದೆ ಅನ್ನೋ ಮಾತು ಹೇಳಬೇಡಿ. ಹೋಯ್ತು, ಖಂಡಿತವಾಗ್ಲೂ ಎದ್ದೇಳಲ್ಲ. ಯಾಕೆ ಅಂದ್ರೆ ಈಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇತರರಿಗೆ ಗತಿ ಏನು, ನಮಗೆ ಅದ್ರ ಚಿಂತೆ. ಸರ್ಕಾರ ಯಾವುದೇ ವಲಯಕ್ಕಾದರೂ ಅವರ ಜವಾಬ್ದಾರಿ ಇರುತ್ತೆ. ಈಗ ಅವ್ರನ್ನೂ ಕೂಡ ನೋಡ್ಬೇಕಲ್ಲ, 83% ನಾವು 83% ಅರ್ಬನ್ ಅಲ್ಲಿ, ಓವರ್ ಆಲ್ ತಗೊಂಡ್ರೆ 55%. ಈ ವರ್ಗವನ್ನ ನೀವ್ ಏನು ಕೃತಜ್ಞತೆಯಾಗಿ 85% ಆಫ್ ವಾಟ್ 83.5% ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರತಕ್ಕಂತ ಅರ್ಬನ್ ಜಾಗದಲ್ಲಿ 83%, ಇಡೀ ರಾಜ್ಯ ತಗೊಂಡ್ರೆ 55% ನಾವು ಬರ್ತೇವೆ. 48 lakh ನಮ್ದಾದ್ರೆ 46 lakh ಸರ್ಕಾರದ ಮಕ್ಕಳು. ಈ ಮಕ್ಕಳಿಗೆ ಇರ್ತಕ್ಕಂಥ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ಹತ್ತತ್ರ 2.5 lakh ಜನ, ಅವರಿಗೆ ನೀವೇನು ಅನುಕಂಪ ತೋರಿಸ್ಲಿಲ್ವಲ್ಲ, ಒಂದು ಕಿಟ್ ಕೊಡ್ಲಿಲ್ವಲ್ಲ, ಒಂದು ಗೌರವಧನ ಕೊಡ್ಲಿಲ್ವಲ್ಲ. ನೀವು ನಮಗಿಲ್ಲಿ ಫೀಸು ಕಟ್ಟಬೇಡಿ, ಈ ಕಡೆ ಅವ್ರನ್ನೂ ನೋಡಬೇಡಿ ಅಂದರೆ ಅವರು ಮನುಷ್ಯರಲ್ವಾ? ಎರಡನೇ ಪಾಯಿಂಟು, ನಾವು ಯಾರು ಕೂಡ ಶಾಲೆ ಈ ಹಂತದಲ್ಲಿ ಓಪನ್ ಆಗೋದಕ್ಕೆ ನಾವು ಒಪ್ಪಲ್ಲ, ಯಾಕಂದ್ರೆ ನಮಗೂ ಅಷ್ಟೇ ಫಿಯರ್ ಇದೆ. 9, 10, 11, 12 ಕೇಂದ್ರ ಸರ್ಕಾರ ಏನು SOP ಮಾಡಿಬಿಡ್ತು ಅದನ್ನು ಆಯಾ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಯನ್ನು ಅವಲೋಕಿಸಿ ಅವರೊಂದು SOP ಮಾಡಬೇಕು. ಮಾಡಾದ್ಮೇಲೆ ಅಜೀತ್ ಅವರ ಮನೆಯಲ್ಲಿ ಅದು ಸಾಧ್ಯವ ನೋಡಬೇಕು. ಇವತ್ತು ನೀವು ವಿದ್ಯಾಗಮ ಮಾಡಿದಾಗ ನೀವೊಂದು ಥರ್ಮಾಮೀಟ್ರ್ ಇಲ್ಲ, ಒಂದು ಸ್ಯಾನಿಟೈಸರ್ ಇಲ್ಲ, ಒಂದು ಏನೂ ಮಾಡಲಿಲ್ಲ. ನಮಗೆ ನೀವು ಮಾಡಿಬಿಟ್ರೆ ನಾವು ಒಪ್ಪಕ್ರೆಡಿಲ್ಲ, ನಾವು ಅದನ್ನು ಹೇಳ್ತಾ ಇದ್ದೇವೆ. ನಾವು ನೀವು ಮಾಡಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದು ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಪಾಲಕ ಪೋಷಕರಿಗೆ ಗೈಡ್ಲೈನ್ಸ್ ಆಗಬೇಕು. ನೀವು ಪಾಲಕ ಪೋಷಕರು ನಾಳೆ ದಿನ ಮಕ್ಕಳನ್ನ ಕಳಿಸೋರು ಯಾವ ರೀತಿ ಕಳಿಸ್ತಾರೆ, ಅವರಿಗೇನು ಜವಾಬ್ದಾರಿ, ಆಮೇಲೆ ಏನಾರ ಆದರೆ ಏನು ಹೆಚ್ಚು ಕಮ್ಮಿ ಆದರೆ ಯಾರು, ಇವೆಲ್ಲ ಪ್ರಶ್ನೆಗಳು ಮುಂದಿಟ್ಕೊಂಡು ಸಭೆಗಳು ನಡೀಬೇಕಾಗತ್ತೆ. ಪ್ರಿಯಾ ಪ್ರಶಾಂತ್ ಅವರು ಇಲ್ಲಿ ವ್ಯಕ್ತವಾದ ಒಂದು ಅಭಿಪ್ರಾಯ, ಫಸ್ಟ್ ಪಿ ಯು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಶುರು ಮಾಡಿ ಅದು ಹೆಂಗೆ ನಡೆಯುತ್ತೋ ನೋಡಿಕೊಂಡು ಆ ನಂತರ ರಿವರ್ಸ್ ಆರ್ಡರ್ನಲ್ಲಿ ಬನ್ನಿ. 10th, 9th, 8th ಆಮೇಲೆ ಮಾಡೋಣ, 7th ಆನ್ವರ್ಡ್ಸ್ ಆಮೇಲೆ ಮಾಡೋಣ. ಮೇಡಮ್ ತಾವು ಒಪ್ಕೊಳ್ತೀರಾ ಸ್ವಪ್ನ ಅವರು? ಅಲ್ಲ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಯಾಕಂದ್ರೆ ಅವರು ಕಾಳಜಿ ತೆಗೆದುಕೊಳ್ಳುವಷ್ಟು ಅವರಿಗೆ ಯೋಚನಾ ಶಕ್ತಿ ಬಂದಿರುತ್ತೆ ಅಂತ. ಈಗ ಕಾಲೇಜ್ನಲ್ಲಿ ಇರೋರಿಗೆ ಮಾಸ್ಕ್ ಧರಿಸೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅರ್ಥ ಮಾಡಿಸಬಹುದು. ಎಲ್ಕೆಜಿ ಮಕ್ಕಳ ಹತ್ರ ಪ್ರೊಟೆಸ್ಟ್ ಆಗುತ್ತೆ, ಎಷ್ಟು ಜನ ಮಾಸ್ಕ್ ಹಾಕಿರ್ತಾರೆ ಪೊಲಿಟಿಷಿಯನ್ಸ್, ಅವ್ರೇನ್ ತಿಳಿದಿಲ್ವಾ? ಅವ್ರಿಗೆ ಗೊತ್ತಾಗಲ್ವಾ? ಹತ್ರ ಹತ್ರ ನಿಂತ್ಕೊಳ್ತಾರೆ, ಹತ್ರ ಹತ್ರ ಕೂತ್ಕೊಳ್ತಾರೆ, ಹಿಂಗೆ ಮಾತಾಡ್ತಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಸೆಕೆಂಡ್ PUC ಫಸ್ಟ್ PUC ಮಕ್ಕಳು ಹೆಂಗ್ ಗೊತ್ತಾಗುತ್ತೆ? 1-2 days ಮಾಡ್ತಾರೆ, ಮತ್ತೆ ಏನಕ್ಕೆ ಮಾಡಕ್ ಹೋಗ್ತಾರೆ? ಅಂದ್ರೆ ನಮ್ಮ ಅಧಿವೇಶನ ನಡೆಸೋರ್ಕಿಂತ ಜಾಸ್ತಿ ಬುದ್ಧಿವಂತರು ಅಂತ ಅಲ್ಲಿಗೆ. ಸರ್ ಒಂದ್ ನಿಮಿಷ, ಸರ್ಕಾರ SOP ಮಾಡಿ ಬಿಡುಗಡೆ ಮಾಡಿದ್ದು
ಅದನ್ನ ಪಾಲಿಸಬೇಕಾಗಿರೋದು ಆಯಾ ರಾಜ್ಯದ ಡಿಸ್ಕ್ರಿಷನ್ ಬಿಟ್ಟಿರುತ್ತೆ. ಡಿಸ್ಕ್ರಿಷನ್, ಎಸ್. ಆ ಒಂದು ಹಿನ್ನೆಲೆಯಲ್ಲಿ ಆಯಾ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ ಮಾಡಬೇಕು. ನಾವಂತೂ ಇದಕ್ಕೆ ಪೂರಕವಾಗಿ ನಾವು ಶಿಕ್ಷಣ ಇಲಾಖೆಗೆ ಮತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ, ಇವರು ಏನು ಮಾಡ್ತಾರೆ, ಇವರು ನೆಪ ಒಡ್ಡಿ ಇವಾಗ ಶಾಸಕರ ಮೇಲೆ ಹಾಕಿದ್ದಾರೆ. ಆ್ಯಕ್ಚುಲಿ ಇವ್ರು ತಗೊಬೇಕಲ್ಲ, ಇವ್ರ ಇಲಾಖೆದು. ಇವ್ರು ಯಾಕೆ ಹಾಕಿದ್ರು ಅದು ನಮಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕೂತ್ಕೊಂತಾರೆ, ಒಂದು ಲೆಟ್ರ್ ಬೀಸ್ ಹಾಕೋದು ಅಲ್ಲ ಆಗಬೇಕಾಗಿರೋದು. ಕರೀರಿ ಸ್ಟೇಕ್ ಹೋಲ್ಡರ್ಸನ್ನ, ಕರೀರಿ ಎಕ್ಸ್ಪರ್ಟ್ಸನ್ನ ಕರೆದು ಕೂತ್ಕೊಂಡು ಮಾತಾಡಿ ಆಗತ್ತಾ ಆಗಲ್ವಾ ಅನ್ನೋದು. ಅದನ್ನ ನಡೆದಿಲ್ಲ, ಅದನ್ನ ನಡೀಲಿ. ಮಾನ್ಯ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಏನು ಕೊಟ್ಟರು, ಡಿಫಿಕಲ್ಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದು ಇಂಡಿಯನ್ ಪಾಪ್ಯುಲೇಷನ್. ಒಂದೇ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಬಂದ್ ವಿ ಹ್ಯಾವ್ ಟು ಫೈಂಡ್ ಸಮ್ ವೇ ಮೇಡಮ್. ಆಫ್ ಕೋರ್ಸ್ ವಿ ಹ್ಯಾವ್ ಟು. ದಿಸ್ ಕಾಂಟ್ ಬಿ ದ ಎಟರ್ನಲ್ ಸಿಸ್ಟಮ್. ದಿಸ್ ಕಾಂಟ್ ಬಿ ದ ಎಟರ್ನಲ್ ಸಿಸ್ಟಮ್. ಏನಾದ್ರು ಒಂದು ಮಾರ್ಗ ಹುಡುಕಬೇಕು. ಆ ಮಾರ್ಗ ಏನು ಅಂದ್ರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮೊದಲು ಶುರು ಮಾಡಿ ಅನ್ನೋದು ವಾದ. ಆ ವಾದ ತಮ್ಮ ಒಂದ್ ನಿಮಿಷ ಬಂದೆ. ನಮ್ಮ ಪ್ಯಾನಲ್ ನಲ್ಲಿ ಬಂದಂತ ಒಂದು ಅಭಿಪ್ರಾಯ, ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮೊದಲು ಶುರು ಮಾಡಿ, ಆ ನಂತರ ಪರಿಸ್ಥಿತಿಯನ್ನ ನೋಡಿಕೊಂಡು ಹೈಸ್ಕೂಲ್ ಶುರು ಮಾಡೋಣ ಅಂತ. ಇಲ್ಲ, ಬೇಡ ಬೇಡ ಅಂತೀನಿ. ಯಾವ್ದು ಶುರು ಮಾಡೋದೇ ಬೇಡ. ಯಾವ ಮಕ್ಕಳನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಇನ್ನೊಂದ್ ಫ್ರೆಂಡ್ ನೋಡಿದ ತಕ್ಷಣ ಅವ್ರು ಹೋಗೋದು, ಹಗ್ ಮಾಡೋದು, ಇಲ್ಲೇ ನೋಡ್ತೀವಲ್ಲ, ಈ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ನಮ್ಗೆ. ಆತರ ಇರುವಾಗ ಸ್ಕೂಲ್ಗೆ ಹೋಗಿ ಇವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಸಾಧ್ಯನೇ ಇಲ್ಲ. ಸೊ ಬೇಡ ಅಂತೀನಿ ನಾ, ಬೇಡ ಬೇಡ. ವ್ಯಾಕ್ಸಿನೇಷನ್ ಪ್ರಿಯಾ ಅವರೇ, ಮಕ್ಕಳ ಸರ್ ಒಂದೇ ನಿಮಿಷ ಬಂದೆ 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 ಲಕ್ಷ ಪಾಲಕ ಪೋಷಕ ಪ್ರಿಯಾ ಅವರೇ, ಮಕ್ಕಳ ಮೇಲಿನ ಕಾಳಜಿಯಿಂದಾಗಿ ಮಕ್ಕಳನ್ನ ನಾವು ಶಾಲೆಗೆ ಕಳಿಸೋದಿಲ್ಲ. ಆದ್ರೆ ಇಷ್ಟು ವರ್ಷ ಮಕ್ಕಳಿಗೆ ಶಿಕ್ಷಣ ಕೊಟ್ಟ ಶಾಲೆಯ ಬಗ್ಗೆ ಕೂಡ ನಮಗೆ ಕಾಳಜಿ ಇದೆ. ಪೂರ್ತಿಯಾಗಿ ಅಲ್ಲದೆ ಹೋದ್ರೂ ನಮ್ಮ ಮಕ್ಕಳ ಫೀಸಿನ ಒಂದು ಭಾಗನ ನಾವು ಕಟ್ತೀವಿ. ಇಂಥದ್ದೊಂದು ಯೋಚನೆ ಬರಬಹುದಾ ಪೋಷಕರಿಗೆ? ನಾನು ಒಪ್ಕೊಳ್ತೀನಿ, ನಾವು ಕಟ್ಲೇಬೇಕು, ಫೀಸ್ ಕಟ್ಲೇಬೇಕು. ಆನ್ಲೈನ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ, ಒಬ್ಬರಾದ್ಮೇಲೆ ಒಬ್ರು. ಪ್ರಿಯಾ ಅವರೇ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನ ಅರ್ಥ ಮಾಡಿಕೊಂಡು, ನಾಟ್ ಕಂಪ್ಲೀಟ್ ಫೀಸ್ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಸರ್ವಿಸ್ ಅನ್ನ ನಾವು ಶಾಲೆಯಿಂದ ಪಡಿತಾ ಇಲ್ಲ. ವಾಟ್ ಎವರ್ ಸ್ಮಾಲ್ ಥಿಂಗ್ ವಿ ಆರ್ ಗೆಟಿಂಗ್, ವಿಲ್ ಬಿ ಪೇಯಿಂಗ್ ದ ಸ್ಮಾಲ್ ಥಿಂಗ್. ಕೊಡ್ಲೇಬೇಕು, ಹೌದಾ? ನಾವು ಕೊಡ್ಲೇಬೇಕು, ಯಾಕಂದ್ರೆ ನಾನು ಒಪ್ಕೊಳ್ತೀನಿ, ಆಸ್ ಎ ಪೇರೆಂಟ್ ಒಪ್ಕೊಳ್ತೀನಿ. ಅವರು ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಪ್ರತಿ ಟೈಮ್ ಎಲ್ಲ ನೋಡ್ತಾ ಇರ್ತಾರೆ ಮಕ್ಕಳದ್ದೆಲ್ಲ, ಅವ್ರಿಗೆ ಯಾವ ತರ ಅಪ್ಡೇಟ್ ಮಾಡ್ತಾ ಇದಾರೆ ಎಲ್ಲ. ತುಂಬಾ ಟೀಚರ್ಸ್ಗೆ ತುಂಬಾ ಒತ್ತಡ ಇರುತ್ತೆ, ಅದೇ ಹಾಗೇನೆ ಪೇರೆಂಟ್ಸ್ಗೂ ಒತ್ತಡ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ ನಾನು. ಸೊ ಬಟ್ ನಾನ್ ಹೇಳೋದೇನಂದ್ರೆ ಆ ಫೀಸ್ ನಾವು ಕಟ್ಟಬೇಕು. ವಾಟ್ ಇಫ್ ದ ಸ್ಕೂಲ್ ಫೋರ್ಸಸ್ ಯು ಟು ಸ್ಕೂಲ್ ಫೋರ್ಸ್ ಮಾಡುತ್ತೆ, ನಿಮಗೆ ಮೆಸೇಜ್ ಹಾಕುತ್ತೆ, ನಾಳೆ ಸಂಜೆ ಒಳಗೆ ಫೀಸ್ ಕಟ್ಟಲಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಇಂದ ನಿಮ್ಮನ್ನ ಹೊರಗೆ ಕಾರಣ ಇದೆ. ಸರ್ ಒಂದ್ ನಿಮಿಷ, ಬಂದೆ ಬರ್ತೀನಿ ಬರ್ತೀನಿ. ಹಂಗಿದ್ರೆ ಪ್ರಿಯಾ, ಆತರ ಮಾಡೋದಕ್ಕೆ, ಆತರ ಮಾಡೋದು ಸರಿಯಿಲ್ಲ ಅಂತ ಹೇಳ್ತೀನಿ. ಫೀಸ್ ಕಟ್ಲೇಬೇಕು, ನಾಳೆ ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸ್ ಇರಲ್ಲ ಅಂತ. ಅಜ್ಜಿ, ಓಕೆ ಓಕೆ, 30 ತಾರೀಕು ಕ್ಲಾಸ್ ಡೇಟ್ ಬಂದೆ ಸ್ವಪ್ನ. ನಾನು ಅಗ್ರಿ ಮಾಡ್ತೀನಿ, ಮೇಂಟೆನೆನ್ಸ್ ಸ್ವಲ್ಪ ಇರೋದಿಲ್ಲ. ಅವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಸಾಧ್ಯ ಆಯ್ತು ಅಷ್ಟು ಮಾಡ್ಲಿಕ್ಕೆ. ಆನ್ಲೈನ್ ಅಂದ್ರೆ ಸುಮ್ಮನೆ ಬಂದ್ಬಿಡಲ್ಲ, ಅದಕ್ಕೆ ಇಂಟರ್ನೆಟ್ ಚಾರ್ಜಸ್ ಬೇಕು, ಟೀಚರ್ಸ್ಗೆ ಸಪ್ರೇಟ್ ಆ್ಯಪ್ ಕೊಡಬೇಕು, ಅದು ತುಂಬ ಈಸಿ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಕಮ್ಮಿ ಮಾಡಿ ಕಟ್ಟು ಅಂದ್ರೆ ವಿ ಆರ್ ರೆಡಿ. ನಾವೇನು ಕಟ್ಟಲ್ಲ ಅಂತ ಹೇಳೋದಿಲ್ಲ. ಇಬ್ಬರ ಅಭಿಪ್ರಾಯ, ಇಬ್ಬರು ಹೆಣ್ಣು ಮಕ್ಕಳು, ಹೆಣ್ಣು ಜೀವಗಳು, ಹೆಣ್ಣು ಕರಳದು, ಶಾಲೆಯ ಕಷ್ಟ ಕರಗ್ತಾರೋ ಟೀಚರ್ಸ್ ಕಷ್ಟನೂ ಇರ್ತಾರೆ ಸರ್. ಶಾಲೆ ಕಷ್ಟಕ್ಕೆ ಶಾಲೆ ಇವಾಗ ಪ್ರೈವೇಟ್ ಪೇರೆಂಟ್ಸ್ ನಾವು ಕಟ್ತಾ ಇರೋದಕ್ಕೆ ಶಾಲೆಗಳು ನಡೀತಾ ಇರೋದು ಸರ್. ಹೌದು, ಏನ್ ಪ್ರೈವೇಟ್ ಪೇರೆಂಟ್ಸ್ ನಾವು ಕಟ್ತಿರೋದಕ್ಕೆ ಶಾಲೆ ಇಷ್ಟ ಚೆನ್ನಾಗಿ ನಡ್ಕೊಂಡು ಈ ಸಂದರ್ಭದಲ್ಲಿ ಸರ್, ನಾನು ಹೇಳ್ತಾ ಇರೋದು ಅದನ್ನೇ ಸರ್. ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಏನ್ ಮೇಲಿಂದ ಉದ್ರಬಿಟ್ಟಿದ್ಯಾ ಪೇರೆಂಟ್ಸ್ ಗಳು ಕಟ್ತೀರಾ? ಶಶಿಕುಮಾರ್ ಅವರೇ, ಮಾತಾಡಕ್ಕೆ ಒಂದು ಟಿವಿ ಚಾನೆಲ್ ನಲ್ಲಿ
ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರುವಾಗಲೇ ಒಬ್ಬ ಪೋಷಕ ಮಾತಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಸ್ಕೂಲಲ್ಲಿ ಹೆಂಗ್ ಮಾತಾಡ್ತಾರೆ ಸರ್ ಅವರು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ಕೂಲಲ್ಲಿ ಹೆಂಗ್ ಮಾತಾಡ್ತಾರೆ ಅವರು? ಶಶಿಕುಮಾರ್, ದಿಸ್ ಇಸ್ ಎ ಲೈವ್ ಶೋ. ಶಶಿಕುಮಾರ್, 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 ಶಿಕ್ಷಣ ಇಲಾಖೆ ಯಾಕೆ ಕೇಳಿಲ್ಲ? ಬಿಡಲ್ಲ, 30ನೇ ತಾರೀಕೊಳಗೆ ಒಂದ್ ನಿಮಿಷ, 30ನೇ ತಾರೀಕೊಳಗೆ ನೀವು ಅಡ್ಮಿಷನ್ ಮಾಡಿಕೊಂಡು ಮುಗಿಸ್ಬೇಕು. 100% ದುಡ್ಡು ಕಟ್ಬಿಟ್ಟು ಬುಕ್ಸ್ ತಗೋಬೇಕು ಅಂದ್ ಶಿಕ್ಷಣ ಇಲಾಖೆ ಮಾಡ್ತಲ್ಲ, ಯಾಕೆ ಆ ಪ್ರಶ್ನೆ ಕೇಳಲಿಲ್ಲ? ಯಾಕೆ ಯಾರು ಪ್ರಶ್ನೆ ಕೇಳಲಿಲ್ಲ? ನಾವು ಬರ್ತೀವಿ, ನಾವು ತಗೊಳಲ್ಲ. ಶಾಲೆ ಪ್ರಾರಂಭ ಆಗತಕ್ಕ ನಮ್ಗೆ ಬುಕ್ ಬೇಡ ಅಂದ್ರೆ ನೋಟಿಸ್ಗಳು ಕೊಟ್ಟಿದ್ದಾರೆ, ನಮ್ಮಲ್ಲಿ ಇಟ್ಕೊಳಕ್ ಆಗಲ್ಲ. ನೀವು ಶಿಕ್ಷಣ ಇಲಾಖೆ ಹೋಗ್ಬೇಕು ಅಂತ.